ರೈಟ್ ನಾವು ನಾನೀಗ ತಿರುಚಂಬರಂ ಅಲ್ಲಿದ್ದೀನಿ. ತಿರುಚಂಬರಮಲ್ಲಿ ಶ್ರೀ ಕೃಷ್ಣ ಕೋವಿಲ್ ಇದೆ. ಕೋವಿಲ್ ಅಂದರೆ ಟೆಂಪಲ್ಲು. ಇದೊಂದು ಹಳೆ ದೇವಸ್ಥಾನ, ಬನ್ನಿ ನೋಡೋಣ ಹೇಗಿದೆ ಅಂತ. ಸೊ ಇಲ್ಲಿ ನೀರು ಬರ್ತಾ ಇದೆ, ನೋಡ್ಬೋದು ನದಿ ನೀರು, ಮೀನೆಲ್ಲ ಇದೆ ಇಲ್ಲಿ. ಈ ಕಡೆ ಹೋಗ್ತಾ ಇದೆ, ಇದೇ ಟೆಂಪಲ್ಲು, ತುಂಬ ಹಳೆ ದೇವಸ್ಥಾನ. ತುಂಬ ಹಳೆ ದೇವಸ್ಥಾನ ನೋಡಿಲ್ಲ, ವೃಕ್ಷ ಇದೆ. ಮತ್ತೆ ಇಲ್ಲಿ ಮೆನ್ಸ್ ಪಂಚೆ ಉಟ್ಕೊಂಡಿರ್ಬೇಕು, ಲೇಡೀಸು ಸಾರಿ ಅಥವಾ ಟ್ರೆಡಿಷ್ನಲ್ ವೇರು. ಸೊ ಮೆನ್ಸ್ ಅಷ್ಟೇ, ಫುಲ್ ಟ್ರೆಡಿಷ್ನಲ್ ವೇರಲ್ಲೇ ಇರಬೇಕು. ಇದು ಬಂದು ಶಿವನ ದೇವಸ್ಥಾನ. ಸೊ ಕೃಷ್ಣನ ದೇವಸ್ಥಾನ ಪಕ್ಕದಲ್ಲೇ ಇದಿದೆ. ಇದು ಬಂದು ಕೃಷ್ಣನ ದೇವಸ್ಥಾನ. ಬನ್ನಿ ಈಗ ಕೃಷ್ಣನ ದೇವಸ್ಥಾನ ಹೇಗಿದೆ ಅಂತ ನೋಡೋಣ. ಸೊ ನೀವು ಏನಾದರೂ ಪಂಚೆ ಗಿಂಚೆ ಏನೂ ತಂದಿಲ್ಲ ಅಂದರೆ ಪಂಚೆ ಎಲ್ಲ ಇಲ್ಲಿ ಸಿಗುತ್ತೆ, ಮತ್ತು ಸ್ಯಾರಿನೂ ಸಿಗುತ್ತೆ ಇಲ್ಲಿ ಈ ಸ್ಟೋರಲ್ಲಿ. ನೀವು ಹೋಗ್ಬೋದು, ತೊಗೊಬೋದು ಇಲ್ಲಿಗೆ ಬಂದಾದಮೇಲೆ. ಆ್ಯಂಡ್ ಮೆನ್ಸು ಪಂಚೆ ಉಟ್ಕೊಂಡಿರಬೇಕು, ಮತ್ತು ಶರ್ಟ್ ಎಲ್ಲ ಹಾಕಂಗಿಲ್ಲ, ಶರ್ಟು ಬನಿಯನ್ನೆಲ್ಲ ದೇವಸ್ಥಾನದೊಳಗಡೆ ಅಲೋ ಇಲ್ಲ ಹಾಕಿದ್ರೆ. ಶ್ರೀ ತಿರುಚಂಬರಂ ಶ್ರೀ ಕೃಷ್ಣ ಕೋವಿಲ್ ಇದು. ಕೋವಿಲ್ ಅಂದರೆ ದೇವಸ್ಥಾನ. ಇದು ದೇವಸ್ಥಾನದ ಧ್ವಜಸ್ತಂಭ. ಈ ಕಡೆಯಿಂದ ಅಲ್ಲಿ ಬಸ್ ಸ್ಟಾಪ್ ಕೂಡ ಇದೆ, ಬಸ್ ಕೂಡ ಬರುತ್ತೆ ಇಲ್ಲಿಗೆ. ದೇವಸ್ಥಾನದ ಎಂಟ್ರೆನ್ಸ್ ಇಲ್ಲಿ ಡೀಟೇಲ್ಸ್ ಇದೆ, ಯಾವುದ್ಯಾವ್ದಕ್ಕೆ ಏನೇನು ಚಾರ್ಜ್ ಮಾಡ್ತಾರೆ ಅಂತ ನೋಡ್ಬೋದು ನೀವು. ಸೊ ಬಂದು ಪೂಜೆ ಮಾಡಿಸ್ಕೊಬೋದು. ಮತ್ತು ಟಿಕೆಟ್ ಕೌಂಟರ್ ಇದು, ಎದುರು ಕಾಣಿಸ್ತಾರಂಥದ್ದು. ಶರ್ಟು ಎಲ್ಲ ಏನೂ ಹಾಕೊಳಂಗಿಲ್ಲ ಇಲ್ಲಿ, ಶರ್ಟ್ ಎಲ್ಲ ಹಾಕ್ಬಾರ್ದು, ಪಂಚೆ ಉಟ್ಕೊಂಡಿರಬೇಕು. ಒಳಗಡೆ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ಇಲ್ಲ. ಸೊ ಹಂಗೂ ನೀವು ಮಾಡಬೇಕು ಒಳಗಡೆ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ಅಂದರೆ ಇಲ್ಲಿ 500 ರುಪೀಸ್ ಚಾರ್ಜ್ ಮಾಡ್ತಾರೆ. ಇದು ದೇವಸ್ಥಾನ. ಇದು ಬಂದು ಗರ್ಭಗುಡಿ ಗೋಪುರ, ಅಲ್ಲೇ ಒಂದು ದೇವಸ್ಥಾನ ಇದೆ. ಆಮೇಲೆ ಹೋಗೋಣ ಒಳಗಡೆ. ನಮಗೆ ಕೃಷ್ಣನ ದರ್ಶನ ಆಯಿತು, ಈಗ ದೇವಸ್ಥಾನ ಹೊರಭಾಗ ಸುತ್ತಾಗ್ತಾ ಇದ್ದೀವಿ. ಇಲ್ಲಿ ಫುಡ್ ವ್ಯವಸ್ಥೆನೂ ಇದೆ, ಎಷ್ಟೊತ್ತಿಗೆ ಏನು ಅನ್ನೋ ಡೀಟೇಲ್ಸ್ ನನಗೆ ಗೊತ್ತಿಲ್ಲ. ಇದು ಅರ್ಧ ಕಟ್ಟಿದ್ದಾರೆ, ಇದು ಬೇಸ್ಮೆಂಟ್ ಏನು ಹಾಕಿದ್ದಾರೆ, ಬಟ್ ಏನು ಅನ್ನೋದು ಗೊತ್ತಿಲ್ಲ. ಇದು ಬಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ಇದು
ಈ ಕಡೆನೂ ಗಣೇಶ ದೇವಸ್ಥಾನ ಇದೆ ಅಂತೆ, ನೋಡೋಣ ಬನ್ನಿ. ಸೊ ಈಗ ಎದುರಿಗೆ ನೋಡ್ತಾ ಇರೋದೇ ಗಣೇಶನ ದೇವಸ್ಥಾನ. ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಯಾವ ಕಡೆ ಹೋಗ್ಬೇಕು ಅಂತ. ನೆಟ್ ಫೋಟೋಗ್ರಾಫಿಗೆ ಸಾಕತ್ತಾಗೈತೆ ಇಲ್ಲಿ ಪ್ಲೇಸ್ ಮಾತ್ರ. ಇದೇ ಗಣೇಶನ ದೇವಸ್ಥಾನ. ಅಲ್ಲಿ ಗಣೇಶನ ದೇವಸ್ಥಾನ ದರ್ಶನ ಮಾಡ್ಕೊಂಡ್ಬಂದು ಈ ಕಡೆ ಬಂದ್ವಿ. ಇಲ್ಲೊಂದು ದೇವಸ್ಥಾನ ಹತ್ರ ಇದೆ, ಇದೇನೋ ಗೊತ್ತಿಲ್ಲ. ಈಗ ಒಳಗಡೆ ದೇವಿ ದರ್ಶನ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಸೊ ಇದು ಬಂದು ದುರ್ಗಾ ದೇವಿ ದೇವಸ್ಥಾನ, ದುರ್ಗಾ ಮಾತೆ. ಇಲ್ಲಿ ವಿಶೇಷ ಏನಂದರೆ ಇಲ್ಲಿ ಕೊಳ ಇದೆ, ನೀರಿದೆ. ಸೊ ಈ ನೀರು ಮಧ್ಯದಲ್ಲೇ ದೇವಸ್ಥಾನ ಇರೋದು. ಇದು ಬಂದು ಗರ್ಭಗುಡಿ. ಸೊ ಆಪೋಸಿಟ್ ಸೈಡ್ ಇರೋದು ಇದು ಕೃಷ್ಣನ ದೇವಸ್ಥಾನ. ಬನ್ನಿ ಈ ದೇವಸ್ಥಾನ ಒಂದು ಸುತ್ತಾಕೋಣ. ಆ್ಯಂಡ್ ಇಲ್ಲಿ ಇನ್ನೊಂದು ವಿಶೇಷನೂ ಇದೆ, ಇದಾದಮೇಲೆ ತೋರಿಸ್ತೀನಿ ನಿಮಗೆ, ಬನ್ನಿ. ಇದು ನೀರಿನ ಮಧ್ಯದಲ್ಲಿ ಇರೋವಂಥದ್ದು. ಇದು ಕೃಷ್ಣನ ದೇವಸ್ಥಾನ, ಆವಾಗಲೇ ನೀವು ನೋಡಿರ್ತಕ್ಕಂಥದ್ದು. ಇದು ದುರ್ಗಾ ಮಾತೆ ದೇವಸ್ಥಾನ. ಇದು ದುರ್ಗಾದೇವಿ ದೇವಸ್ಥಾನ, ದುರ್ಗಾದೇವಿ ದೇವಸ್ಥಾನದ ಆಪೋಸಿಟ್ ಸೈಡ್ ಇಲ್ಲಿ ತಾವರೆ ಕೊಳ ಇದೆ.
ಇಲ್ಲಿಗೆ ತ್ರಿಚಂಬೂರು ದೇವಸ್ಥಾನ, ಶ್ರೀ ಕೃಷ್ಣ ದೇವಸ್ಥಾನ ಮತ್ತು ಶಿವ ದೇವಸ್ಥಾನ ಮತ್ತು ದುರ್ಗಾದೇವಿ ದೇವಸ್ಥಾನ. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಯುತ್ತೆ, ಮತ್ತೆ ಸಿಗೋಣ ಇನ್ನೊಂದು ಪ್ಲೇಸಲ್ಲಿ. ಅಲ್ಲಿವರೆಗೂ ಬಾಯ್.